Hello students, in the last class I had been explained about the kingdom protista. In that, initially I explained the general characteristics of kingdom protista. Later on, I had been explained about the classification of kingdom protista. Based on its trophism, the kingdom protista has been broadly classified into 5 classes. They are protozoans, myxomycetes, dinoflagellates, chrysophyta and euglenoids or euglenophyta. Last class alli nanu nimage kingdom protista bagge tilisikodta avugala general characteristics anna mattu ಆ ಐದು ಬಗೆಯ ಕ್ಲಾಸಿಫಿಕೇಶನ್ಸ್ ಏನು ಮಾಡಿದ್ದೇವೋ ಬೇಸ್ಡ್ ಆನ್ ದ ಟ್ರೋಫಿಸಮ್ ಅದನ್ನು ತಿಳಿಸ್ಕೊಟ್ಟು ಪ್ರೋಟೋಜೋವನ್ಸ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಗಳನ್ನು ಕೊಟ್ಟಿದ್ದೇನೆ. ಈ ಕ್ಲಾಸಲ್ಲಿ ದ ನೆಕ್ಸ್ಟ್ ಕ್ಲಾಸ್ ದಟ್ ಈಸ್ ಮಿಕ್ಸಮೈಸೈಟ್ಸ್ ಏನಿದೆಯೋ ಇವುಗಳ ಬಗ್ಗೆ ತಿಳ್ಕೋಣ. ಮಿಕ್ಸಮೈಸೈಟ್ಸ್ is also called as slime molds. Molds anno padavana navu yavaglu yavudakku balustave antandre fungus alli balasta hogtave, storage molds antella bartave. Angadre ee myxomycetes or ee slime molds yav tarad irabodappa antandre adu more or less fungus like. ಸೊ ಹಂಗಾದ್ರೆ ಇದರಲ್ಲಿ ಫಂಗಸ್ಸಿನ ಗುಣವೂ ಇದೆ ಅನ್ನುವಂಥದ್ದು ಅರ್ಥ ಆಗ್ತದೆ. ಹೆನ್ಸ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಸ್ಲೈಮ್ ಫಂಜಾಯ್. ಯಾರನ್ನ ಈ ಮಿಕ್ಸೋಮೈಸಿಟ್ಸ್ ಅನ್ನ ಸ್ಲೈಮ್ ಮೌಲ್ಡ್ಸ್ ಅಂತಲೂ ಕರಿತೇವೆ. ಈ ಮೌಲ್ಡ್ಸ್ ಅಂತಂದ್ರೆ ಫಂಗಸ್ಸಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಸ್ಲೈಮ್ ಫಂಜಾಯ್. ಈ ಮಿಕ್ಸೋಮೈಸಿಟ್ಸ್ they are saprophytic protistas. ಇದನ್ನು ನಾನು ಕ್ಲಾಸಿಫಿಕೇಶನ್ ಹೇಳೋ ಸಂದರ್ಭದಲ್ಲೇ ಹೇಳಿದ್ದೇನೆ. ಹೊಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇದ್ದಿದ್ದು ನಾವು ಪ್ರೊಟೋಜೋವನ್ಸ್ ಅಂತ ಕರೆದಾಯಿತು. ಪ್ಲ್ಯಾಂಟ್ ಲೈಕು ಫೋಟೋಸಿಂಥಸಿಸ್ ಮಾಡ್ತಾ ಇದ್ದಿದ್ದನ್ನ ನಾವು ಫೋಟೋಸಿಂಥೆಟಿಕ್ ಪ್ರೊಟಿಸ್ಟಾಸ್, ಅದರಲ್ಲಿ ಎರಡು ಬಂದಿದ್ದಾವೆ ಡಿನೋಫ್ಲಾಜಲೇಟ್ಸ್ ಮತ್ತು ಕ್ರೈಸೋಫೈಟಾ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಯಾವುದು ಫಂಗಸ್ ಲೈಕ್, ರೈಟ್, ಫಂಗಸ್ ಲೈಕ್ ಸ್ಯಾಪ್ರೊಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ನ ತೋರಿಸ್ತಾ ಇತ್ತೋ ಅವುಗಳನ್ನು ನಾವು ಮಿಕ್ಸಮೈಸಿಟ್ಸ್ ಅಥವಾ ಸ್ಲೈಮ್ ಮೌಲ್ಡ್ಸ್ ಅಂತ ಕರೆದ್ವಿ ಅಂತ ನಾನು ಹೇಳಿದ್ದೇನೆ. ಅದೇ ದೀಸ್ ಮಿಕ್ಸಮೈಸಿಟ್ಸ್ ಆರ್ ದ ಸ್ಯಾಪ್ರೊಫೈಟಿಕ್ ಪ್ರೊಟಿಸ್ಟಾಸ್ ಆಲ್ಸೋ ಕಾಲ್ಡ್ ಆಸ್ ಸ್ಲೈಮ್ ಮೌಲ್ಡ್ಸ್. ಈ ಮಿಕ್ಸೋಮೈಸಿಟ್ಸನ್ನು ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡಿದಾಗ ಒಂದು ವಿಚಾರ ಅರ್ಥ ಆಗುತ್ತೆ. ಇದರಲ್ಲಿ ಮೂರರ ಗುಣವೂ ಇದೆ. ಅಂದರೆ ಯಾವುದು ಅಂತಂದರೆ ದೇ ಶೋ ದ ಅನಿಮಲ್ ಲೈಕ್ ಕ್ಯಾರೆಕ್ಟರ್ಸ್, ಪ್ಲಾಂಟ್ ಲೈಕ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಆಲ್ಸೋ ದಿ ಫಂಗೈ ಲೈಕ್ ಕ್ಯಾರೆಕ್ಟರ್ಸ್. ಅನಿಮಲ್ ಥರಾನೂ ಗುಣಲಕ್ಷಣಗಳನ್ನು ಹೊಂದಿದ್ದಾವೆ, ಸಸ್ಯದ ರೀತಿಯಾದಂತಹ ಗುಣಗಳನ್ನೂ ಹೊಂದಿದ್ದಾವೆ ಮತ್ತು ಫಂಗಸ್ಸಿನ ಗುಣಗಳನ್ನು ಹೊಂದಿದ್ದಾವೆ. ಅದು ಯಾವ್ಯಾವುದು ಗಮನ ಇಟ್ಟು ಕೇಳ್ಕೋಬೇಕು. ನಾನಿಲ್ಲಿ ಮಿಕ್ಸೋಮೈಸಿಟ್ಸ್ಗಳ ಬಗ್ಗೆ ಏನು ಹೇಳ್ತಿದ್ದೇನೋ ಇದು ನಿಮ್ಮ ಸಿಲೆಬಸ್ಸಲ್ಲಿ ಇರೋದಕ್ಕಿಂತ ಹೆಚ್ಚಿನ ವಿಚಾರಗಳಾಗಿದ್ದಾವೆ. ನಾನು ಈ ವಿಚಾರಗಳನ್ನು ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ನಲ್ಲಿ ಏನು ಸಿಲೆಬಸ್ಸಲ್ಲಿ ಇದೆಯಲ್ಲ ಅದಕ್ಕಿಂತ ಹೆಚ್ಚು ವಿಚಾರನ ಹೇಳ್ತಿದ್ದೇನೆ. ಯಾಕೆ ಅಂತಂದರೆ ಫಾರ್ ದ ಪಾಯಿಂಟ್ ಆಫ್ ಯುವರ್ ನೀಟ್ ಎಕ್ಸಾಮ್, ರೈಟ್. ಸೊ ಇಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ದ ಮಿಕ್ಸಮೈಸಿಟ್ಸ್. ಅವುಗಳ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಅದು ಅನಿಮಲ್ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ತೋರಿಸ್ತಾ ಇದೆಯಲ್ಲ ಅದು ಯಾವ್ಯಾವುದು ಅಂದರೆ ಹೊಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಆಬ್ಸೆನ್ಸ್ ಆಫ್ ಸೆಲ್ ವಾಲ್ ಮತ್ತು ಅಮಿಬಾಯ್ಡ್ ಮೂಮೆಂಟ್ ಏನಿದೆಯೋ ಇವೆಲ್ಲ ಅನಿಮಲ್ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು, ರೈಟ್. ಪ್ಲಾಂಟ್ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಯಾವ್ಯಾವುದಪ್ಪ ಅಂತಂದರೆ ದಿ ಪ್ರೆಸೆನ್ಸ್ ಆಫ್ ಸೆಲ್ಯುಲೋಸಿಕ್ ಸೆಲ್ ವಾಲ್ ಆನ್ ದ ಸ್ಪೋರ್ಟ್ಸ್ ಆ್ಯಂಡ್ ಝೂ ಸ್ಪೋರ್ಟ್ಸ್. ನಿಮಗಿಲ್ಲಿ ಒಂದು ಅನುಮಾನ ಕಾಡಬಹುದೇನೋ,
ಅನಿಮಲ್ ಲೈಕ್ ಅಂತ ಹೇಳಿ ಅಬ್ಸೆನ್ಸ್ ಆಫ್ ಸೆಲ್ ವಾಲ್ ಅಂತ ಹೇಳಿದ್ದಾನೆ. ಅದಾದ ಮೇಲೆ ಪ್ಲಾಂಟ್ ಲೈಕ್ ಅಂತ ಹೇಳಿ ಸೆಲ್ಯುಲೋಸಿಕ್ ಸೆಲ್ ವಾಲ್ ಇದೆ ಅಂತ ಹೇಳ್ತಿದ್ದಾನೆ. ಇದು ಎರಡು ಏನಪ್ಪ ಕನ್ಫ್ಯೂಸ್ ಆಗುತ್ತಲ್ಲ ಅಂತ ನೀವು ಅನ್ಕೋತಾ ಇರಬಹುದೇನೋ. ನಾನು ಇಲ್ಲಿ ಹೇಳ್ತೇನೆ, ಅನಿಮಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಹೋಲೋಜೋಯಿಕ್, ಆಬ್ಸೆನ್ಸ್ ಆಫ್ ಸೆಲ್ ವಾಲ್ ಮತ್ತು ಅಮಿಬಾಯ್ಡ್ ಮೂಮೆಂಟ್ ಯಾವ ಸಂದರ್ಭದಲ್ಲಿ ತೋರಿಸ್ತದೆ ಅಂತಂದರೆ ಡ್ಯೂರಿಂಗ್ ದ ವೆಜಿಟೇಟಿವ್ ಪೀರಿಯಡ್, ಡ್ಯೂರಿಂಗ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಪೀರಿಯಡ್ ಅರ್ಥವಾಗ್ತಿದೆಯಾ, ಅಥವಾ ಡ್ಯೂರಿಂಗ್ ದ ಫೇವರಬಲ್ ಕಂಡೀಷನ್ ಅಂತಲೂ ಹೇಳಬಹುದು. ಆಸ್ ಸೂನ್ ಎಸ್ ದ ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ರಿಟರ್ನ್ಸ್ ಆವಾಗ ಏನಾಗುತ್ತೆ ಅದು ಬೇರೆ ರೀತಿಯಾಗಿ ಬದಲಾಗುತ್ತೆ. ಅಂದರೆ ಯಾವಾಗಲೂ ಅಷ್ಟೇ ಆರ್ಗ್ಯಾನಿಸಮ್ಸ್ಗಳು, ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ಗಳು ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ಗಳಲ್ಲಿ ತಾವು ರೆಸ್ಟಿಂಗ್ ಸ್ಪೋರ್ಸ್ಗಳನ್ನು ಡೆವಲಪ್ ಮಾಡುವಂಥ ಒಂದು ಪ್ರಮುಖವಾದಂಥ ಕೆಲಸ ಮಾಡ್ತವೆ. ಸೊ ಆ ಸಂದರ್ಭದಲ್ಲಿ ನೋಡಿ, ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ಇದ್ದಾಗ ಇಲ್ಲಿ ಒಂದು ವಿಚಾರ ಏನಪ್ಪ, ದೇ ಆರ್ ಕಂಪ್ಲೀಟ್ಲಿ ಅಕ್ವಾಟಿಕ್. ಅಕ್ವಾಟಿಕ್ ಅನ್ನೋದಕ್ಕಿಂತ ಡ್ಯಾಂಪ್ ಅಂದರೆ ತೇವಾಂಶ ಇರುವಂತಹ ಜಾಗದಲ್ಲಿ ಬೆಳೆಯುವಂಥದ್ದಾಗಿದ್ದಾವೆ ಈ ಮಿಕ್ಸೋಮೈಸಿಡ್ಸ್. ಆ ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ಸಲ್ಲಿ ಅನಿಮಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ತೋರಿಸ್ತಾ ಇರ್ತದೆ. ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಆಬ್ಸೆನ್ಸ್ ಆಫ್ ಸೆಲ್ ವಾಲ್ ಮತ್ತು ಅಮಿಮಾಯ್ಡ್ ಮೂಮೆಂಟ್ ಅನ್ನು ತೋರಿಸ್ತಾ ಇದ್ದು, ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ಗಳಲ್ಲಿ ಏನಾಗುತ್ತೆ, ಸ್ಪೋರ್ ಬಿಡ್ತದೆ. ಆ ಸ್ಪೋರ್ಗಳ ಸೆಲ್ ವಾಲ್ನಲ್ಲಿ ನಾವು ಸೆಲ್ಯುಲೋಸ್ ಕಂಪೋಸಿಷನ್ ನೋಡ್ತೇವೆ. ಅರ್ಥವಾಯ್ತಿದೆಯಾ? ಹಂಗಾದ್ರೆ ಸೆಲ್ಯುಲೋಸಿಕ್ ಸೆಲ್ ವಾಲ್ ಈಸ್ ಪ್ರೆಸೆಂಟ್ ಆನ್ ದ ಸ್ಪೋರ್ಸ್ ಆ್ಯಂಡ್ ಝೂ ಸ್ಪೋರ್ಟ್ಸ್. ಫಂಗಲ್ ಲೈಕ್ ಕ್ಯಾರೆಕ್ಟರ್ಸ್ ಯಾವುದಪ್ಪ ಅಂತಂದರೆ ಎ ಕ್ಲೋರೋಫಿಲ್ಲಿಸ್. ಯಾವುದನ್ನು ಎ ಕ್ಲೋರೋಫಿಲ್ಲಿಸ್ ಅಂತ ಕರೀತೇವೆ ಅಂತಂದರೆ, ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಇಲ್ಲದೇ ಇರುವಂಥದಕ್ಕೆ ನಾವು ಎ ಕ್ಲೋರೋಫಿಲ್ಲಿಸ್ ಅಂತ ಕರೆದು ಬಿಡ್ತೇವೆ. ಫಂಗಸ್ ಇಸ್ ಅನ್ ಎ ಕ್ಲೋರೋಫಿಲ್ಲಿಸ್. ಅದೇ ರೀತಿಯಾಗಿ ಈ ಮಿಕ್ಸೋಮೈಸಿಡ್ಸ್ ಕೂಡ ಎ ಕ್ಲೋರೋಫಿಲ್ಲಿಸ್. ಕ್ಲೋರೋಫಿಲ್ ಇಲ್ಲ ಅಂತಂದ ಮೇಲೆ ಫೋಟೋಸಿಂಥಿಸ್ ಮಾಡಲಿಕ್ಕಾಗೋದಿಲ್ಲ. ಆವಾಗ ಏನಾಗಿರ್ತದೆ ಅಂತಂದರೆ ಹೆಟರೋಟ್ರೋಫಿಕ್ ಆರ್ಗ್ಯಾನಿಸಮೇ ಆಗಿರಬೇಕಾಗತ್ತೆ. ಅದರಲ್ಲಿ ಇದು ಯಾವುದು ಅಂತಂದರೆ ದೇ ಆರ್ ಸ್ಯಾಪ್ರೋಫೈಟಿಕ್. ಸಿಯರ್ ಎ ಕ್ಲೋರೋಫಿಲ್ಲಿಸ್, ಸ್ಯಾಪ್ರೋಫೈಟಿಕ್, ಆ್ಯಂಡ್ ದೇರ್ ರೀಪ್ರೊಡಕ್ಷನ್ ಮೆಥಡಾಲಜಿ ಈಸ್ ವೆರಿ ಪ್ರಿಮಿಟಿವ್ ಜಸ್ಟ್ ಲೈಕ್ ಫಂಗಸ್. ಸೊ ಈ ಮೂರು ಗುಣಲಕ್ಷಣಗಳನ್ನು ಯಾರು ಹೊಂದಿದ್ದಾರೆ ಅಂತಂದರೆ ಈ ಮಿಕ್ಸೋಮೈಸಿಡ್ಸ್ ಹೊಂದಿದ್ದಾವೆ. ಇಲ್ಲಿ ಸ್ಪೋರ್ ಅನ್ನುವಂಥ ಒಂದು ವಿಚಾರ ಹೇಳಿದ್ದಾನೆ. ಯಾವುದನ್ನು ಸ್ಪೋರ್ ಅಂತ ಕರಿತೇವೆ ಅಂತಂದರೆ ಇಟ್ ಈಸ್ ಆನ್ ಯೂನಿಸೆಲ್ಯುಲಾರ್ ಯೂನಿ ನ್ಯೂಕ್ಲಿಯೇಟೆಡ್ ಟೋಟಿಪೊಟೆಂಟ್ ಸೆಲ್. ಯೂನಿಸೆಲ್ಯುಲಾರ್ ಯೂನಿ ನ್ಯೂಕ್ಲಿಯೇಟೆಡ್ ಟೋಟಿಪೊಟೆಂಟ್ ಸೆಲ್ ವಿಚ್ ಹೆಸ್ ಗಾಟ್ ದ ಕೆಪಾಸಿಟಿ ಆಫ್ ಪ್ರೊಡ್ಯೂಸಿಂಗ್ ಆ್ಯಂಡ್ ನ್ಯೂ ಇಂಡಿವಿಜುವಲ್ಸ್. ಅದನ್ನು ಸ್ಪೋರ್ ಅಂತ ಕರಿತೇವೆ. ಟೋಟಿ ಪೊಟೆನ್ಸಿ ಅಂತಂದ್ರೆ ಏನು ಅಂತಂದರೆ ಮುಂದೆ ಡೀಟೇಲ್ ಆಗಿ ತಿಳ್ಕೋತೀರಿ. ಆದರೂ ಇಲ್ಲಿ ಹೇಳ್ತಿದ್ದಾನೆ ಟೋಟಿ ಪೊಟೆನ್ಸಿ ಅಂತಂದರೆ ದ ಟೋಟಲ್ ಪೊಟೆನ್ಶಿಯಾಲಿಟಿ ಆಫ್ ಅನ್ ಇಂಡಿವಿಜುವಲ್ ಸೆಲ್ ಟು ಗಿವ್ ರೈಸ್ ಟು ಆನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಆ ಟೋಟಿ ಪೊಟೆನ್ಸಿ ಅಂತಂದರೆ ಕನ್ನಡದಲ್ಲಿ ಪರಿಪೂರ್ಣವಾದಂಥ ಒಂದು ಸಾಮರ್ಥ್ಯ ಯಾರಿಗೆ, ಆ ಒಂದು ಸೆಲ್ಲಿಗಿರ್ತದೆ. ಆ ಸಾಮರ್ಥ್ಯ ಏನಪ್ಪ ಅಂತಂದರೆ ಆ ಸೆಲ್ಲು ಡಿವೈಡ್ ಆಗಿ ಇನ್ನೊಂದು ಹೊಸ ಜೀವಿಯನ್ನು ಸೃಷ್ಟಿ ಮಾಡುವಂಥ ಒಂದು ಸಾಮರ್ಥ್ಯ. ಆ ಸಾಮರ್ಥ್ಯವನ್ನೇ ನಾವು ಟೋಟಿ ಪೊಟೆನ್ಸಿ ಅಂತ ಕರೀತಾ ಇರೋದು. ಈ ಸ್ಪೋರ್ ಅನ್ನುವಂಥದ್ದು ಯೂನಿಸೆಲ್ಯುಲಾರ್ ಯೂನಿ ನ್ಯೂಕ್ಲಿಯೇಟೆಡ್ ಟೋಟಿ ಪೊಟೆನ್ಸಿಯಲ್, ರೈಟ್, ವಿಚ್ ಆರ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ಇನ್ ಕೇಸ್ ಆಫ್ ಮಿಕ್ಸೋಮೈಸಿಡ್ಸ್. ಹಾಗಾದರೆ ಈ ಮಿಕ್ಸೋಮೈಸಿಡ್ಸ್ ಎಲ್ಲೆಲ್ಲಿ ನೋಡ್ತೀವಿ ಅನ್ನೋದೇ ಆದರೆ ದೇ ಆರ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್, ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ. ಎಲ್ಲೆಲ್ಲಿ ಬೆಳೀತವೆ ಅಂದರೆ ಗ್ರೋಯಿಂಗ್ ಆನ್ ಡ್ಯಾಂಪ್ ಆ್ಯಂಡ್ ಶೇಡಿ ಪ್ಲೇಸಸ್. ತೇವಾಂಶವಿರುವಂತಹ ನೆರಳಿರುವಂತಹ, ಬಿಸಿಲಿದ್ರೆ ಆಗೋಲ್ಲ ಇದಕ್ಕೆ, ತೇವಾಂಶ ಇರುವಂತಹ ನೆರಳಿರುವಂತಹ ಡ್ಯಾಂಪ್ ಆ್ಯಂಡ್ ಶೇಡಿ ಪ್ಲೇಸಸ್ ಆ ಜಾಗದಲ್ಲಿ ಅದರಲ್ಲಿ ಆನ್ ಡ್ಯಾಂಪ್ ಸಾಯಿಲ್ which is rich in humus, damp wooden logs,
ತೇವಾಂಶದಿಂದ ಕೂಡಿರುವಂತಹ ಮರದ ದಿಮ್ಮಿ ಏನು ಕೊಳಿತಾ ಇದೆಯೋ ಅದರ ಮೇಲೆ ಎಲೆಗಳು ತರಗೆಲೆಗಳು ಉದುರಿ ಕೊಳಿತಾ ಇದೆಯಲ್ಲ ಅದರ ಮೇಲೆ ಈ ಒಂದು ಮಿಕ್ಸೋಮೈಸಿಟ್ಸ್ ಗಳು ಬೆಳೆದಿರುತ್ತವೆ ಸೋ ದೇ ಆರ್ ಡಿಸ್ಟ್ರಿಬ್ಯೂಟೆಡ್ ಎವ್ರಿವೇರ್ ಗ್ರೋಯಿಂಗ್ ಆನ್ ಡ್ಯಾಂಪ್ ಅಂಡ್ ಸೇಡಿ ಪ್ಲೇಸಸ್ ಆನ್ ಡ್ಯಾಂಪ್ ಸಾಯಿಲ್ ರಿಚ್ ಇನ್ ಹ್ಯೂಮಸ್ ಡ್ಯಾಂಪ್ ವುಡನ್ ಲಾಕ್ಸ್ ಡೀಕಿಂಗ್ ಲೀವ್ಸ್ ಅಂಡ್ ಆಲ್ಸೋ ಇನ್ ಅದರ್ ಪ್ಲೇಸಸ್ Where there is an wetness. They prefer moisture and darkness for vegetative growth. ನಾನು ಹೇಳಿದ್ನಲ್ಲ ಬೆಳವಣಿಗೆಯ ಹಂತದಲ್ಲಿ ಅದು ವೆಜಿಟೇಟಿವ್ ಪೀರಿಯಡ್ನಲ್ಲಿ ಯಾವ ಥರ ಎನ್ವೈರನ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತದೆ ಅಂತಂದರೆ ತೇವಾಂಶ ಇದ್ದು ಡಾರ್ಕ್ನೆಸ್ ಅಂತಂದರೆ ಶೇಡ್ನೆಸ್ ಅಂತ ಕರ್ಕೋಬಹುದೇನೋ ಸ್ವಲ್ಪ ಡಿಮ್ ಲೈಟ್ ಇರುವಂತಹ ಜಾಗವನ್ನು ಇದು ಪ್ರಿಫರ್ ಮಾಡ್ತಾ ಹೋಗ್ತದೆ ಯಾವಾಗ ವೆಜಿಟೇಟಿವ್ ಪೀರಿಯಡಲ್ಲಿ ಇದು ರೀಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಾಗ ಏನಾಗುತ್ತೆ ದೇ ಮೂವ್ ಟು ದ ಡ್ರೈಯರ್ ಆ್ಯಂಡ್ ಎಕ್ಸ್ಪೋಸ್ಡ್ ಹ್ಯಾಬಿಟೇಟ್ಸ್ ಅಂದರೆ ಒಣಗಿರುವಂತಹ ಸ್ವಲ್ಪ ಎಕ್ಸ್ಪೋಸ್ ಆದಂತಹ ಬೆಳಕು ಸ್ವಲ್ಪ ಮಟ್ಟಿಗೆ ಬೀಳ್ತಾ ಇರುವಂತಹ ಜಾಗದೆಡೆಗೆ ಯಾವ ಸಂದರ್ಭದಲ್ಲಿ ರೀಪ್ರೊಡಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಇದು ಮೂವ್ ಆಗಿರ್ತದೆ ಆ ಎನ್ವೈರನ್ಮೆಂಟನ್ನೇ ಆ ಒಂದು ಡ್ರೈ ಮತ್ತು ಆ ಒಂದು ಎಕ್ಸ್ಪೋಸ್ಡ್ ಎನ್ವೈರನ್ಮೆಂಟನ್ನೇ ನಾವಿಲ್ಲಿ ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ಅಂತ ಇಲ್ಲಿ ಕರೀತಾ ಇರುವಂಥದ್ದು ದ ಅಕರ್ಸ್ ಯಾವುದು ಮೆಕ್ಸೋಮೈಸೆಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಇದ್ಯಾವುದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲದೆ ಇರುವಂಥದ್ದು ದಯಮಾಡಿ ಕೇಳಿಸ್ಕೊಳ್ತಾ ಹೋಗಿ ದ ಅಕರ್ಸ್ ಆಸ್ ಮಿಕ್ಸ್ ಆ ಅಮೀಬಾ ಪ್ಲಾಸ್ಮೋಡಿಯಂ ಆ್ಯಂಡ್ ಸುಡೋಪ್ಲಾಸ್ಮೋಡಿಯಂ ಅಂದರೆ ಮಿಕ್ಸೋಮೈಸೆಟ್ಸ್ಗಳು ಮೂರು ರೀತಿಯಾಗಿ ಕಂಡುಬರುತ್ತದೆ ಅದು ಯಾವ್ಯಾವುದಪ್ಪ ಅಂತಂದರೆ ಮಿಕ್ಸ್ ಅಮೀಬಾ ಪ್ಲಾಸ್ಮೋಡಿಯಂ ಮತ್ತು ಸುಡೋಪ್ಲಾಸ್ಮೋಡಿಯಂ ಈ ಮೂರು ರೀತಿಯಾಗಿ ಕಂಡುಬರ್ತದೆ ಈ ಮಿಕ್ಸೋಮೈಸೆಟ್ಸ್ ಮಿಕ್ಸ್ ಅಮೀಬಾ ಯಾವುದು ಅಂತಂದರೆ ದ ಮಿಕ್ಸ್ ಅಮೀಬಾ ಆರ್ ಯೂನಿಸೆಲ್ಯುಲಾರ್ ಮೋಟೈಲ್ ಫ್ಯಾಗೋಟ್ರೋಫ್ಸ್ ವೇರ್ ದ ಫ್ಲ್ಯಾಜಿಲಾ ಇಸ್ ಅನ್ಈಕ್ವಲ್ ಈ ಮಿಕ್ಸ್ ಅಮೀಬಾ ಅನ್ನುವಂಥದ್ದು ಯಾವುದಾಗಿದೆ ಅಂತಂದರೆ ಏಕ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದು ಸ್ವತಂತ್ರವಾಗಿ ಸ್ವೇಚ್ಛೆಯಿಂದ ಓಡಾಡುವಂಥದ್ದಾಗಿದ್ದು ಅದಕ್ಕೆ ಬೇಕಾಗಿರುವಂಥ ಎರಡು ಫ್ಲ್ಯಾಜಿಲಾಗಳಿದ್ದಾವೆ ವಿಚ್ ಆರ್ ಅನ್ಈಕ್ವಲ್ ಅದರ ಒಂದು ವ್ಯತ್ಯಾಸ ಯಾವುದರಲ್ಲಿ ಉದ್ದದಲ್ಲಿ ಕಂಡು ಬರ್ತಾ ಇರುವಂಥ ಎರಡು ಫ್ಲ್ಯಾಜಿಲಾಗಳನ್ನು ಹೊಂದಿದ್ದು ಮತ್ತೆ ಫ್ಯಾಗೋಟ್ರೋಫ್ಸ್ ಯಾವುದನ್ನು ಫ್ಯಾಗೋಟ್ರೋಫ್ಸ್ ಅಂತ ಕರಿತೇವೆ ಅಂದರೆ ಹೊಲೋಝೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇದೆಯಲ್ಲ ಅದನ್ನು ಫ್ಯಾಗೋಟ್ರೋಫ್ಸ್ ಫ್ಯಾಗೋಸ್ ಅಂತಂದ್ರೆ ನುಂಗಿಕೊಳ್ಳುವಂಥದ್ದು ಅಂತಲೇ ಅರ್ಥ ಸೊ ಆ ರೀತಿಯಾಗಿ ಯೂನಿಸೆಲ್ಯುಲಾರ್ ಫ್ಯಾಗೋಟ್ರೋಫ್ಸ್ ಮತ್ತು ಮೊಟೈಲ್ ಆಗಿರುವಂಥದ್ದು ಏನಿದೆಯೋ ಅದು ಮಿಕ್ಸ್ ಅಮೀಬಾ ಆಗಿರ್ತದೆ ಅದಕ್ಕೆ ಇನ್ನೊಂದು ಹೆಸರು ಇದನ್ನು ನೀಟ್ ಎಕ್ಸಾಮ್ನಲ್ಲಿ ಕೇಳಿದ್ರು ದ ಮಿಕ್ಸ್ ಅಮೀಬಾ ಆರ್ ಆಲ್ಸೋ ಕಾಲ್ಡ್ ಆಸ್ ಸ್ವಾಮ್ ಸೆಲ್ಸ್ ಆ ಸ್ವಾಮ್ ಸೆಲ್ಸ್ ಹೇಗಿರ್ತವೆ ಅಂತಂದರೆ ಯೂನಿಸೆಲ್ಯುಲಾರ್ ಫ್ಯಾಗೋಟ್ರೋಫ್ಸ್ ಆಗಿದ್ದು ಇಲ್ಲಿ ನೋಡಿ ಈ ಮಿಕ್ಸ್ ಅಮೀಬಾದಲ್ಲಿ ಸೆಲ್ ವಾಲ್ ಇರುವುದಿಲ್ಲ ಅರ್ಥ ಆಗ್ತಿದೆಯಾ ಸೆಲ್ ವಾಲ್ ಇಲ್ಲದೇ ಇರುವಂಥದ್ದು ಅನಿಮಲ್ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸು ಹೋಲೋಝೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ನು ತನ್ನ ಇಷ್ಟ ಬಂದಂಗೆ ಓಡಾಡುವಂಥದ್ದಕ್ಕೆ ಇರುವಂಥ ಎರಡು ಫ್ಲ್ಯಾಜಿಲ್ಲ ಅದನ್ನು ಈಕ್ವಲ್ ಆಗಿರುವಂಥದ್ದು ಇದಿಷ್ಟು ಗುಣಗಳನ್ನು ಹೊಂದಿರುವಂಥದ್ದು ಯಾರು ಅಂತಂದರೆ ಮಿಕ್ಸ್ ಅಮೀಬಾ ದಿಸ್ ಮಿಕ್ಸ್ ಅಮೀಬಾ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ವಾಮ್ ಸೆಲ್ಸ್ ತಿಳ್ಕೊಂಡಿರಬೇಕು ತುಂಬ ಇಂಪಾರ್ಟೆಂಟ್ ಇದು Next is an, these mixed amoeba undergoes rapid endomitotic cell division. That means the division of nucleus takes place. ಆ ರೀತಿಯಾಗಿ ಮಿಕ್ಸ್ ಅಮೀಬಾದ ನ್ಯೂಕ್ಲಿಯರ್ ಡಿವಿಷನ್ಗಳು ನಡೆದು ಒಂದು ಸಿನೋಸೈಟಿಕ್ ಕಂಡೀಷನ್ಗೆ ಬರ್ತದೆ ಸಿನೋಸೈಟಿಕ್ ಕಂಡೀಷನ್ ಅಂತಂದರೆ ಮಲ್ಟಿ ನ್ಯೂಕ್ಲಿಯೇಟೆಡ್ ಕಂಡೀಷನ್ ಇಲ್ಲಿ ಕ್ಯಾರಿಯೋಕೈನಿಸಿಸ್ ಮಾತ್ರ ನಡೆದು ಸೈಟೋಪ್ಲಾಸಮಿಕ್ ಡಿವಿಷನ್ ಆಗಿರೋದಿಲ್ಲ ಅವಾಗೇನಾಗುತ್ತೆ ಆ ಒಂದೇ ಸೆಲ್ನಲ್ಲಿ ಹಲವು ನ್ಯೂಕ್ಲಿಯಸನ್ನು ನೋಡ್ತಾ ಹೋಗ್ತವೆ ಸೊ ಆ ರೀತಿಯಾಗಿ ಆಗಬೇಕಾದ್ರೆ ನಿಧಾನವಾಗಿ ಸೈಟೋಪ್ಲಾಸಮಿಕ್ ಎಕ್ಸ್ಟೆನ್ಷನ್ ಆಗಿ ಅಗಲ ಆಗ್ತಾ ಹೋಗ್ತದೆ ಅದು
ಫಂಗಸ್ಗಳಲ್ಲಿ ನಾನು ಕ್ಲಾಸಿಫಿಕೇಶನ್ ಹೇಳುವಂಥ ಸಂದರ್ಭದಲ್ಲಿಲ್ಲೇ ಯಾವುದನ್ನ ಪ್ರೊಟಿಸ್ಟಾದ ಕ್ಲಾಸಿಫಿಕೇಶನ್ ಹೇಳಬೇಕಾದ್ರೆ ಈ ಮೆಕ್ಸೋಮೈಸಿಡ್ಸ್ ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಜೊತೆಗೆ ಸ್ಯಾಪ್ರೊಫೈಟಿಕ್ ನೇಚರ್ ಜೊತೆಗೆ ನಾನು ಒಂದು ಹೇಳಿದೆ ಮೈಸೀಲಿಯಲ್ ಲೈಕ್ ಸ್ಟ್ರಕ್ಚರನ್ನು ಹೊಂದಿರ್ತವೆ ಅಂತ ಹೇಳಿದೆ. ಅದು ಯಾವುದು ಅಲ್ಲ, ಆ ಮೈಸೀಲಿಯಲ್ ಲೈಕ್ ಸ್ಟ್ರಕ್ಚರ್ ಯಾವುದು ಅಂತಂದರೆ ಇಲ್ಲಿ ನಾನು ಹೇಳ್ತಿದ್ದೆ ನೋಡಿ, ಪ್ಲಾಸ್ಮೋಡಿಯಂ ಅನ್ನುವಂಥದ್ದು. ಪ್ರಿಮಿಟಿವ್ ಫಂಗಸಲ್ಲಿ ನಾವು ಸಿನೋಸೈಟಿಕ್ ಮೈಸೀಲಿಯಗಳನ್ನು ನೋಡ್ತಾ ಇದ್ದೇವೆ. ಅದೇ ರೀತಿಯಾದಂತಹ ಸಿನೋಸೈಟಿಕ್ ನೇಚರನ್ನು ನಾವೆಲ್ಲಿ ನೋಡ್ತಿದ್ದೇವೆ ಅಂತಂದರೆ ಈ ಮಿಕ್ಸೋಮೈಸಿಡ್ಸ್ನಲ್ಲಿ ಎರಡನೇ ಹಂತದಲ್ಲಿ ನೋಡ್ತಿದ್ದೇವೆ. ಅಂಡರ್ ಸೂಟಬಲ್ ಕಂಡೀಷನ್ ದೇ ಫಾರ್ಮ್ಸ್ ಆನ್ ಅಗ್ರಿಗೇಷನ್. ಯಾವುದ್ರ ಅಗ್ರಿಗೇಷನ್ನು, ನ್ಯೂಕ್ಲಿಯಸ್ಸಿನ ಅಗ್ರಿಗೇಷನ್ಸ್ಗಳು ಅಂತ ಅಂದ್ಕೊಳ್ಳೋಣ. ಆ ನ್ಯೂಕ್ಲಿಯಸ್ಗಳ ಅಗ್ರಿಗೇಷನ್ನು ವಿತಿನ್ ಎ ಸಿಂಗಲ್ ಬೌಂಡ್ರಿ ಆರ್ ದ ಮೆಂಬ್ರೇನ್, ಅದನ್ನು ನಾವು ಈಸ್ ಕಾಲ್ಡ್ ಆಸ್ ಪ್ಲಾಸ್ಮೋಡಿಯಂ. ಈ ಪ್ಲಾಸ್ಮೋಡಿಯಂ ದೇ ಗ್ರೋ ಟು ಸೆವರಲ್ ಫೀಟ್ಸ್, ರೈಟ್. ಸೊ ಆ ರೀತಿ ಅಗಲವಾಗಿ ನೋಡಿ ಇಲ್ಲಿ ಅದರ ಒಂದು ಒಂದು ಚಿತ್ರವನ್ನು ಬರೆದಿದ್ದೇನೆ. ಈ ಒಳಭಾಗದಲ್ಲಿ ಇರುವಂಥದ್ದೆಲ್ಲವೂ ನ್ಯೂಕ್ಲಿಯಸ್ಗಳು ಈ ರೀತಿ ಅಗಲವಾಗಿ ಸ್ಪ್ರೆಡ್ ಆಗ್ತಾ ಬರ್ತಾ ಇದೆಯಲ್ಲ, ಅದನ್ನು ಪ್ಲಾಸ್ಮೋಡಿಯಂ ಅಂತ ಕರೀತಾ ಹೋಗ್ತವೆ. ಇನ್ನು ಮೂರನೇ ರೀತಿಯಾಗಿರೋದು ಯಾವುದು ಅಂತಂದರೆ ಇಲ್ಲಿ ನೋಡಿ, ಡ್ಯೂರಿಂಗ್ ಫೇವರಬಲ್ ಕಂಡೀಷನ್ಸ್ ದೀಸ್ ಸುಡೋಪ್ಲಾಸ್ಮೋಡಿಯಂ ಆರ್ ಅಗ್ರಿಗೇಟೆಡ್, ರೈಟ್. ಸುಡೋಪ್ಲಾಸ್ಮೋಡಿಯಂ ಅಂತಂದ್ರೆ ಯಾವುದು ಅಂತಂದ್ರೆ, ಸುಡೋಪ್ಲಾಸ್ಮೋಡಿಯಮ್ಸ್ ಆರ್ ದಿ ಅಗ್ರಿಗೇಷನ್ ಆಫ್ ನ್ಯೂಮರಸ್ ಮಿಕ್ಸ್ ಅಮೀಬಾ. ಈ ಮಿಕ್ಸ್ ಅಮೀಬಾ ಅಥವಾ ಸ್ವಾಮ್ ಸೆಲ್ಸ್ ಅನ್ನಲ್ಲ, ಇವೆಲ್ಲವೂ ಒಂದೇ ಮೆಂಬ್ರೇನೊಳಗೆ ಸೇರ್ಕೊಳ್ಳೋದಿಲ್ಲ, ಎಲ್ಲ ಒಗ್ಗೂಡಿರ್ತವೆ ಅಷ್ಟೇ. ಆ ರೀತಿ ಒಗ್ಗೂಡಿರುವಂತಹದನ್ನ ನಾವು ಸೂಡೋ ಪ್ಲಾಸ್ಮೋಡಿಯಂ ಅಂತ ನಾವು ಕರಿತಾ ಹೋಗ್ತವೆ. ಸೊ ಈ ಮೂರು ರೀತಿಯಾಗಿ ಮಿಕ್ಸೋಮೈಸಿಡ್ಸ್ಗಳನ್ನು ನಾವು ನೋಡ್ತೇವೆ. ಡ್ಯೂರಿಂಗ್ ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್, ಯಾವುದು ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ಈಗಾಗಲೇ ನಿಮಗೆ ಹೇಳಿದ್ದೇನೆ ಯಾವುದು ಅಂತಂದರೆ, ಡ್ರೈಯರ್ ಮತ್ತು ಎಕ್ಸ್ಪೋಸ್ಡ್ ಎನ್ವೈರನ್ಮೆಂಟ್ ಏನಿದೆಯೋ ಅದನ್ನು ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಅಂತ ಕರಿತೇವೆ. ಆನ್ ರಿಟರ್ನ್ ಆಫ್ ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ದೀಸ್ ಪ್ಲಾಸ್ಮೋಡಿಯಂ ಪ್ರೊಡ್ಯೂಸಸ್ ಎ ಫ್ರೂಟಿಂಗ್ ಬಾಡಿ. ಆ ಫ್ರೂಟಿಂಗ್ ನೋಡಿ, ಈ ಪ್ಲಾಸ್ಮೋಡಿಯಂ ಏನಿದೆಯೋ ಇದು ಒಂದು ಫ್ರೂಟಿಂಗ್ ಬಾಡಿಯನ್ನು ಪ್ರೊಡ್ಯೂಸ್ ಮಾಡ್ತದೆ. ಫಂಗಸ್ಸಲ್ಲಿ ಫ್ರೂಟಿಂಗ್ ಬಾಡಿ ಪ್ರೊಡ್ಯೂಸ್ ಮಾಡೋದು ಕಾಮನ್ನು. ಅದೇ ರೀತಿಯಾಗಿರೋದು ಇಲ್ಲಿ ನೋಡ್ತಾ ಇದ್ದಾವೆ. ಈ ಪ್ಲಾಸ್ಮೋಡಿಯಂ ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನಲ್ಲಿ ಏನನ್ನು ಪ್ರೊಡ್ಯೂಸ್ ಮಾಡ್ತದೆ ಅಂತಂದರೆ, ಆ ಒಂದು ಚಿಕ್ಕದಾದಂಥ ಒಂದು ಸ್ಟಾಕನ್ನು ಹೊಂದಿದ್ದು ತುದಿಭಾಗದಲ್ಲಿ ಸ್ವಲ್ಪ ದೊಡ್ಡದಾಗಿ ಎನ್ಲಾರ್ಜ್ ಆಗಿ ಸ್ಯಾಕ್ ಲೈಕ್ ಇರುವಂಥ ಒಂದು ಸ್ಟ್ರಕ್ಚರನ್ನು ಡೆವಲಪ್ ಮಾಡುತ್ತಲ್ಲ, ದಿ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್ ದ ಫ್ರೂಟಿಂಗ್ ಬಾಡಿ. ದಿಸ್ ದ ಫ್ರೂಟಿಂಗ್ ಬಾಡಿ. ಆ ಫ್ರೂಟಿಂಗ್ ಬಾಡಿಯ ತುದಿಯಲ್ಲಿ ಏನು ಎನ್ಲಾರ್ಜ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇದೆ ಅಂತ ಹೇಳಿದ್ನಲ್ಲ, ಅದರ ಒಳಗೆ ನಾವೇನು ನೋಡ್ತೇವೆ ಅಂತಂದರೆ, ವಿ ಸಿ ದ ಸ್ಪೋರ್ಟ್ಸ್. ಎಲ್ಲಿ? ಅಟ್ ದ ಟರ್ಮಿನಲ್ ಟಿಪ್ ಆಫ್ ದ ಫ್ರೂಟಿಂಗ್ ಬಾಡಿ ವಿ ಸಿ ದ ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ಯಾವುದು ಈಗಾಗಲೇ ನಾನು ಹೇಳಿದ್ದೇನೆ. ಆ ರೀತಿಯಾದಂಥ ಸ್ಪೋರ್ಟ್ಸ್ಗಳು ಸ್ಯಾಕಿನ ಒಳಗೆ ಆ ಫ್ರೂಟಿಂಗ್ ಬಾಡಿಯ ಒಳಗೆ ನೋಡ್ತೇವೆ. ಆ ಫ್ರೂಟಿಂಗ್ ಬಾಡಿಯನ್ನು ಸ್ಪರಾಂಜಿಯಾ ಅಂತ ಕರೆದ್ರು ತಪ್ಪೇನಿಲ್ಲ. ಯಾವುದನ್ನು ಸ್ಪರಾಂಜಿಯಾ ಸಿಂಗ್ಲರ್ ಸ್ಪರಾಂಜಿಯಂ ಅಂತ ಕರಿತೇವೆ ಅಂತಂದರೆ, ದ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ವಿಚ್ ಬಿಯರ್ಸ್ ದ ಸ್ಪೋರ್ಟ್ಸ್ ಆರ್ ಕಾಲ್ಡ್ ಎಸ್ ಸ್ಪರಾಂಜಿಯಾ. ಸೊ ಆ ರೀತಿಯಾದಂಥ ಸ್ಪೋರ್ಗಳನ್ನ ಬಿಡುವಂಥ ಸ್ಪರಾಂಜಿಯಾವನ್ನು ನಮ್ಮ ಈ ಪ್ಲಾಸ್ಮೋಡಿಯಂ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ಅಂತಂದರೆ, ಡ್ಯೂರಿಂಗ್ ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್. ಆ ಸ್ಪೊರಾಂಜಿಯಂ ಒಳಗೆ ಸ್ಪೋರ್ಸ್ ಇರ್ತವಲ್ಲ, ಇವುಗಳೇನಾಗ್ತವೆ ಅಂತಂದರೆ ನಿಧಾನವಾಗಿ ಆ ಸ್ಪೊರಾಂಜಿಯ ವಾಲ್ ಬ್ರೇಕ್ ಆಗುತ್ತೆ, ಹೊಡೆದೋಗುತ್ತೆ, ಡೈಷಂಟ್ ಆಗುತ್ತೆ, ಸಿಡಿದೋಗುತ್ತೆ. ಸೊ ಆ ರೀತಿಯಾಗಿ ಸ್ಪೋರ್ ವಾಲ್ ಬ್ರೇಕ್ ಆದಾಗ ಒಳಗಿದ್ದಂಥ ಸ್ಪೋರ್ಸ್ಗಳು ಡಿಸ್ಪರ್ಸ್ ಯಾವ ರೀತಿಯಾಗಿ ಆಗ್ತವೆ ಅಂತಂದರೆ, ಥ್ರೂ ಏರ್ ಕರೆಂಟ್. ಒಂದು ಗಾಳಿ ಬೀಸಿದಂಥ ಸಂದರ್ಭದಲ್ಲಿ ಒಳಗಿದ್ದಂಥ ಸ್ಪೋರ್ಗಳು ಪಕ್ಕದಲ್ಲಿರುವಂಥ ಇನ್ನೊಂದು ಜಾಗಕ್ಕೆ ಬೀಳ್ತಾ ಹೋಗ್ತದೆ. ಯಾವಾಗ ಇನ್ನೊಂದು ಜಾಗಕ್ಕೆ ಹೋಗಿ ಆ ಸ್ಪೋರ್ ಬೀಳ್ತದೋ, ಆ ಸ್ಪೋರು ರೆಸ್ಟಿಂಗ್ ಸ್ಪೋರ್ ಆಗಿ ಅಂದರೆ ಡಾರ್ಮೆಂಟ್ ಸೆಲ್ ಆಗಿ ಹಾಗೆ ಇರ್ತದೆ. ಎಲ್ಲಿಯವರೆಗೆ? ಅಂಟಿಲ್ ದ ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ರಿಟರ್ನ್. ಒಳ್ಳೆಯ ಕಾಲ ಬರೋವರೆಗೆ ಆ ಸ್ಪೋರು ಹಾಗೆ ಸುಮ್ಮನಿದ್ದು ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ ಬರ್ತಾ ಇದ್ದಂಗೆ ತನ್ನ ಸ್ಪೋರ್ ವಾಲನ್ನು ಬ್ರೇಕ್ ಮಾಡಿಕೊಂಡು ಹೊರಗೆ ಬರ್ತದೆ ಜರ್ಮಿನೇಟ್ ಆಗಿ, ಹಾಗೆ ಇನ್ನೊಂದು ಮಿಕ್ಸ್ ಅಮೀಬಾ ಆಗಿ ಬೆಳಿಗ್ಗೆ ಪ್ರಾರಂಭ ಆಗ್ತದೆ.
ರೈಟ್. ಸೊ ಹಾಗಾದರೆ ಆ ಸ್ಪೋರ್ ಏನು ಪ್ರೊಡ್ಯೂಸ್ ಆಯಿತೋ ಫ್ರೂಟಿಂಗ್ ಬಾಡಿ ಒಳಗೆ, ಅದರ ವಾಲ್ನಲ್ಲಿ ಪ್ರಮುಖವಾಗಿ ಯಾವ ಕಾಂಪೌಂಡ್ ಇದೆ ಅಂತಂದರೆ ಸೆಲ್ಯುಲೋಸ್ ಇರುವಂತಹ ಒಂದು ಸ್ಪೋರ್ ವಾಲನ್ನು ನೋಡ್ತವೆ. ಅದರ ಡಿಸ್ಪರ್ಸ್ ಹೇಗಾಗುತ್ತೆ ಅಂತಂದರೆ ಥ್ರೂ ಏರ್ ಕರೆಂಟ್. ರೀಪ್ರೊಡಕ್ಷನ್ ಎರಡು ಮೆಥಡ್ಸ್ಗಳನ್ನು ಇಲ್ಲಿ ನಾವು ಅಬ್ಸರ್ವ್ ಮಾಡ್ತೇವೆ. These myxomycetes reproduce by two methods. One is an asexual method and another one is a sexual method. Asexual agi pramukhavagi eradu reetiyagi reproduce martiddave. One is an binary fission. Idra bagge igagle sumaru discuss madidane. Binary fission andre enu anta. So adrinda adra bagge hech discuss illi helodilla. ಬೈನರಿ ಫಿಷನ್, ಮತ್ತಿನ್ನೊಂದು ಬೈ ದ ಸ್ಪೋರ್ ಫಾರ್ಮೇಷನ್. ಈಗಾಗಲೇ ಫ್ರೂಟಿಂಗ್ ಬಾಡಿಯನ್ನೇ ನಾವು ಸ್ಪೊರಾಂಜಿ ಅಂತ ಕರೆದು ಒಳಗೆ ಸ್ಪೋರ್ ಬಿಟ್ಟು ಆ ಸ್ಪೋರು ಸೂಟಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ಗೆ ಬಿದ್ದಾಗ ಅದು ಜರ್ಮಿನೇಟ್ ಆಗಿ ಇನ್ನೊಂದು ಮಿಕ್ಸಮಿಬ ಕೊಡುತ್ತೆ ಅಂತ ಈಗ ಹೇಳಿದ್ದೀನಲ್ಲ, ಅದು ಸ್ಪೋರಿಂದ ರೀಪ್ರೊಡ್ಯೂಸ್ ಮಾಡಿದಂಥ ಲೆಕ್ಕಾಚಾರಕ್ಕೆ ಬಂತು. ಸೊ ಅಲ್ಲಿಗೆ ಎಸೆಕ್ಷುವಲಿ ದೇ ರೀಪ್ರೊಡ್ಯೂಸ್ ಬೈ ಟು ಮೆಥಡ್ಸ್. ಒನ್ ಇಸ್ ಬೈನರಿ ಫಿಷನ್ ಆ್ಯಂಡ್ ಅನದರ್ ಒನ್ ಇಸ್ ಬೈ ದ ಸ್ಪೋರ್ ಫಾರ್ಮೇಷನ್. ಸೆಕ್ಷುವಲ್ ರೀಪ್ರೊಡಕ್ಷನ್ by the fusion of gametes. Sexual reproduction hengagutte illi antandre by the fusion of gametes andre male matte female gametes galu eradu iruttave ant aitu adre idu male idu female namaku gottagulla. ಸೊ ಇಲ್ಲಿ ಗ್ಯಾಮೆಟ್ಸ್ ಏನಿದೆಯೋ, ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ ಏನಿದೆಯೋ, ಇವೆರಡು ಐಡೆಂಟಿಕಲ್ ಆಗಿರ್ತವೆ, ಒಂದೇ ಥರ ಇರುವಂಥದ್ದಾಗಿತ್ತು ಅಂತ ಅನ್ಕೋಣ. ದಟ್ ಮೀನ್ಸ್ those gametes which are similar in their shape, size and structure, they are called as isogametes. Ade those gametes which are dissimilar in their shape, size and structure, they are called as anisogametes. Nan yen heltide antadre ee mix amoeba sexual agu reproduce martave anta. ಸೆಕ್ಷುವಲ್ ರೀಪ್ರೊಡಕ್ಷನ್ ನಡೀಬೇಕು ಅಂತಂದರೆ ಗ್ಯಾಮೆಟ್ಸ್ಗಳ ಉತ್ಪತ್ತಿ ಆಗಲೇಬೇಕು. ಇಲ್ಲಿ ಮಿಕ್ಸಾಮೈಸಿಟ್ಸಲ್ಲಿ ಗ್ಯಾಮೆಟ್ಸ್ಗಳು ಮೊಟೈಲ್ ಆಗಿದ್ದಾವೆ. ಆ ಮೊಟೈಲ್ ಗ್ಯಾಮೆಟ್ಸ್ಗಳು ಒಂದೇ ರೀತಿಯಾಗಿತ್ತು ಅಂದರೆ, ಯಾವುದರಲ್ಲಿ ಶೇಪ್, ಸೈಜ್ ಮತ್ತು ಸ್ಟ್ರಕ್ಚರಲ್ಲಿ ಒಂದೇ ರೀತಿಯಾಗಿದ್ದರೆ ಅಂಥವುಗಳನ್ನು ಐಸೋಗ್ಯಾಮೆಟ್ಸ್ ಅಂತ ಕರೀತೇವೆ. ಒಂದು ದೊಡ್ಡದು ಒಂದೊಂದು ಚಿಕ್ಕದು ಅಂತಂದರೆ those gametes which are dissimilar in their shape, size and structure avugalanna anisogametes anta karitave. Right, if the fusion of two isogametes takes place adanna navu enu karitave antandre isogamous anta karitave. Gamous antandre fusion athwa marriage anta artha. ಎರಡು ಸಿಮಿಲರ್ ಆಗಿರುವಂಥ ಗ್ಯಾಮೆಟ್ಸ್ಗಳ ಫ್ಯೂಷನ್ ಆದರೆ ಅಂಥವುಗಳನ್ನು ಐಸೋಗ್ಯಾಮಸ್ ಅಂತ ಕರಿತೇವೆ. ಇಫ್ ದ ಫ್ಯೂಷನ್ ಆಫ್ ಡಿಸಿಮಿಲರ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅನೈಸೋಗ್ಯಾಮಸ್. ರೈಟ್, ಇಲ್ಲಿ ಎರಡೂ ಗ್ಯಾಮೆಟ್ಸ್ಗಳು ಮೊಟೈಲ್ ಆಗಿದ್ದಾವೆ. ಆ ಗ್ಯಾಮೆಟ್ಸ್ಗಳು ಐಸೋಗ್ಯಾಮೆಟ್ಸ್ ಆದರೂ ಆಗಿತ್ತು, ಅನೈಸೋಗ್ಯಾಮೆಟ್ಸ್ ಆದರೂ ಆಗಿತ್ತು, ಅವುಗಳ ಫ್ಯೂಷನ್ ನಡೆದು ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತೆ. ಫ್ಯೂಷನ್ ಆಫ್ ಸಿಮಿಲರ್ ಗ್ಯಾಮೆಟ್ಸನ್ನು ಐಸೋಗ್ಯಾಮಸ್ ಅಂತ ಕರಿಬೇಕು, ದ ಫ್ಯೂಷನ್ ಆಫ್ ಡಿಸಿಮಿಲರ್ ಗ್ಯಾಮೆಟ್ಸನ್ನು ಅನೈಸೋಗ್ಯಾಮಸ್ ಅಂತ ಕರಿಬೇಕು. By both iso and anisogamous, the sexual reproduction takes place in myxomycetes. Example for the myxomycetes, yav yavudappa antandre pramukhavagi eradana nimma text book alli iruvantadanna illi nimge mention maadi heltidene, adu yav yavudu andre ondu physarium mattinnondu dictyostelium anuvantha erade enidiyo, these two are the examples for myxomycetes. Students, ಈ ಕ್ಲಾಸಲ್ಲಿ ನಾನು ನಿಮಗೆ ಮಿಕ್ಸೊಮೈಸಿಟ್ಸ್ ಆರ್ ಸ್ಲೈಮ್ ಮೌಲ್ಡ್ಸಿನ ಬಗ್ಗೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ತಿಳಿಸ್ಕೊಡ್ತಿದ್ದೆ. ಈ ಮಿಕ್ಸೊಮೈಸಿಟ್ಸನ್ನು ನಾವು ಸ್ಲೈಮ್ ಫಂಜೈ ಅಂತಲೂ ಕರಿತೇವೆ. ಯಾಕೆ ಅಂತೂ ನಾನು ಹೇಳಿದೆ, ಬಿಕಾಸ್ ದೇ ವರ್ ಶೋಯಿಂಗ್ ದ ಫಂಗೈ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಬರೀ ಫಂಗಸ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್ ಮಾತ್ರ ಇದೆಯಾ ಅಂತಂದ್ರೆ ಇಲ್ಲ, ಇದು ಅನಿಮಲ್ ಲೈಕು ಇದೆ, ಪ್ಲಾಂಟ್ ಲೈಕು ಇದೆ, ಮತ್ತು ಫಂಗೈ ಲೈಕು ಇದೆ ಅನ್ನುವಂಥದ್ದನ್ನು ನಾನಿಲ್ಲಿ ಮೂರು ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಯಾವ್ಯಾವುದು ಅನ್ನೋದನ್ನು ಪಟ್ಟಿ ಮಾಡಿ ತಿಳಿಸ್ಕೊಟ್ಟೆ. ಆಮೇಲೆ ಈ ಮಿಕ್ಸೊಮೈಸಿಟ್ಸ್ಗಳನ್ನು ಪ್ರಮುಖವಾಗಿ ಯಾವ ಜಾಗದಲ್ಲಿ ನೋಡ್ತೇವೆ,
ಡ್ಯಾಂಪ್ ಶೇಡಿ ಪ್ಲೇಸಸ್ ಅಲ್ಲಿ ನೋಡ್ತಾ ಹೋಗ್ತವೆ. ಬೆಳವಣಿಗೆ ಹಂತದಲ್ಲಿ ಆ ಜಾಗದಲ್ಲಿ ನೋಡಿದ ಮೇಲೆ ರೀಪ್ರೊಡಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲಿ ಕಂಡು ಬರ್ತವೆ ಅದನ್ನು ಹೇಳಿದ್ದಾನೆ. ಎಲ್ಲಿ ಅಂತಂದ್ರೆ ಡ್ರೈಯರ್ ಅಂಡ್ ಎಕ್ಸ್ಪೋಸ್ಡ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ನಾವು ನೋಡ್ತೇವೆ. ಯಾವಾಗ ರೀಪ್ರೊಡಕ್ಟಿವ್ ಹಂತಕ್ಕೆ ಬಂದಾಗ ಆ ಜಾಗಕ್ಕೆ ಬಂದಿರ್ತವೆ ಅಂತ ಹೇಳಿದೆ. ಈ ಮಿಕ್ಸೋಮೈಸಿಟ್ಸ್ ಗಳನ್ನು ನಾವು ಮೂರು ರೀತಿಯಾಗಿ ನೋಡ್ತಿದ್ದೇವೆ. ಅದು ಯಾವ್ಯಾವುದು ಅಂತ ಹೇಳಿದೆ. ಅದು ಯಾವ್ಯಾವುದು ಅಂದರೆ ಮಿಕ್ಸಮೀಬಾ, ಪ್ಲಾಸ್ಮೋಡಿಯಂ ಮತ್ತು ಸುಡೋಪ್ಲಾಸ್ಮೋಡಿಯಂ. ಯಾವುದನ್ನು ಮಿಕ್ಸಮೀಬಾ ಅಂತ ಕರಿಬೇಕು ಅಂದರೆ ದೀಸ್ ಮಿಕ್ಸಮೀಬಾ ಆರ್ ಯುನಿಸೆಲ್ಯುಲಾರ್ ಫ್ಯಾಗೋಟ್ರೋಫಿಕ್ ಮೊಟೈಲ್ ವಿತ್ ಅನ್ಈಕ್ವಲ್ ಫ್ಲಾಜಿಲಾ ವಿಚ್ ಆರ್ ಆಲ್ಸೋ ಕಾಲ್ಡ್ ಆಸ್ ಸ್ವಾಮ್ ಸೆಲ್ಸ್ ಅಂತ ಹೇಳಿದೆ. ಯಾವುದನ್ನು ಪ್ಲಾಸ್ಮೋಡಿಯಂ ಅಂತ ಕರಿಬೇಕಪ್ಪ ಅಂತಂದರೆ ಈ ಒಂದು ಸ್ವಾಮ್ ಸೆಲ್ಸ್ಗಳು ಎಲ್ಲ ಒಗ್ಗೂಡಿ ತಮ್ಮ ಮೆಂಬ್ರೇನ್ಸ್ಗಳೆಲ್ಲ ಫ್ಯೂಷನ್ ಮಾಡಿಕೊಂಡು ಒಂದೇ ಮೆಂಬ್ರೇನಲ್ಲಿ ಹಲವು ನ್ಯೂಕ್ಲಿಯಸ್ ನೋಡ್ತೀವಲ್ಲ ಅದನ್ನಾದರೂ ಸರಿನೇ. ಅಥವಾ ಇದರಲ್ಲಿರುವಂಥ ನ್ಯೂಕ್ಲಿಯಸ್ಸು ಎಂಡೋಮೈಟಾಟಿಕ್ ಸೆಲ್ ಡಿವಿಷನಿಂದ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ಗೆ ಬರುತ್ತಲ್ಲ ಅದನ್ನಾದರೂ ಸರಿನೇ, ನಾವು ಪ್ಲಾಸ್ಮೋಡಿಯಂ ಅಂತ ಅದನ್ನು ಕರಿತಾ ಹೋಗ್ತವೆ. ಆ ಪ್ಲಾಸ್ಮೋಡಿಯಮ್ಮು ಒಂದೇ ಸೆಲ್ದು ಬೆಳೆದೆಷ್ಟುದ್ದ ಸುಮಾರು ಫೀಟ್ಸ್ಗಳವರೆಗೆ ಬೆಳೀತಾ ಹೋಗ್ತದೆ. ಇದೇ ಪ್ಲಾಸ್ಮೋಡಿಯಮ್ಮು ಅನ್ಫೇವರಬಲ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಬಂದಂಥ ಸಂದರ್ಭದಲ್ಲಿ ಅದು ಫ್ರೂಟಿಂಗ್ ಬಾಡಿ ಅಥವಾ ಸ್ಪೊರಾಂಜಿಯಾವನ್ನು ಬಿಡ್ತದೆ. ಆ ಸ್ಪೊರಾಂಜಿಯಾದ ಒಳಗೆ ಸ್ಪೋರ್ ಇರ್ತದೆ. ಆ ಸ್ಪೋರ್ಸ್ಗಳು ವೆನ್ ಇಟ್ ರೀಚ್ ದ ಸೂಟಬಲ್ ಸಬ್ಸ್ಟ್ರಾಟಮ್ ದೇ ಜರ್ಮಿನೇಟ್ ಟು ಪ್ರೊಡ್ಯೂಸ್ ಅ ನ್ಯೂ ಮಿಕ್ಸೋಮೈಸಿಟ್ಸ್ ಆರ್ ಮಿಕ್ಸಮಿಬಾ ಅಂತ ನಾನು ಹೇಳಿದೆ. ಅದಾದ ಮೇಲೆ ಈ ಮಿಕ್ಸೋಮೈಸಿಟ್ಸ್ ಯಾವ್ಯಾವ ರೀತಿಯಾಗಿ ರೀಪ್ರೊಡ್ಯೂಸ್ ಮಾಡ್ತವೆ. ದೇ ರೀಪ್ರೊಡ್ಯೂಸ್ ಬೈ ಟೂ ಮೆಥಡ್ಸ್, ಎಸೆಕ್ಷುವಲಿ ಬೈ ಬೈನರಿ ಫ್ಯೂಷನ್ ಆ್ಯಂಡ್ ಬೈ ದ ಸ್ಪೋರ್ ಫಾರ್ಮೇಷನ್, ಸೆಕ್ಷುವಲಿ ಬೈ ದ ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಆ ಗ್ಯಾಮೆಟ್ಸ್ಗಳು ಯಾವ್ಯಾವ ರೀತಿಯಾಗಿ ಫ್ಯೂಷನ್ ಆಗ್ತವೆ. ಒನ್ ಈಸ್ ಅನ್ ಐಸೋಗ್ಯಾಮಸ್, ಇನ್ನೊಂದು ಅನೈಸೋಗ್ಯಾಮಸ್. ಸೊ ಅದಾದ ಮೇಲೆ ಅವುಗಳ ಎಕ್ಸಾಂಪಲ್ ಎರಡನ್ನು ಹೇಳಿದೆ, ಫೈಸೀರಿಯಂ ಮತ್ತು ಡಿಕ್ಟೋ ಸ್ಟೀಲಿಯಂ ಅಂತ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೆಕ್ಸ್ಟ್ ಕ್ಲಾಸ್ ಆದಂತಹ ಡೈನೋಫ್ಲಾಜಿಲೇಟ್ಸ್ಗಳನ್ನು ಡಿಸ್ಕಸ್ ಮಾಡ್ತೇನೆ.